ಅಂಟಿಗೆ ಪಿಂಟಿಗೆ ಮಲೆನಾಡಿನ ಒಂದು ವಿಶಿಷ್ಟ ಜನಪದ ಕಲೆ ದೀಪಾವಳಿ ಹಬ್ಬಕ್ಕೂ ಮೊದಲು ಇಲ್ಲವೇ ಹಬ್ಬದ ನಂತರದ ದಿನಗಳಲ್ಲಿ ಅಂಟಿಗೆ ಪಿಂಟಿಗೆಯ ಪ್ರದರ್ಶನ ನಡೆಯುತ್ತೆ ಈ ಕಲಾವಿದರು ಊರಿನ ದೇವರಿಗೆ ಪೂಜೆ ಸಲ್ಲಿಸಿ ಮಣ್ಣಿನ ಹಣತೆಯ ದೀಪ ಹತ್ತಿಸಿಕೊಂಡು ಹಾಡು ಹೇಳುತ್ತಾ ಊರಿನ ಮನೆಗಳಿಗೆ ಬರ್ತಾರೆ ಮಲೆನಾಡಿನಲ್ಲಿ ಮನೆಗಳು ದೂರ ದೂರ ಇರೋದ್ರಿಂದ ಎಲ್ಲೇ ಅಂಟಿಗೆ ಪಿಂಟಿಗೆಯವರು ಸಾಗುತ್ತಾ ಇದ್ರು ಮನೆಗಳಲ್ಲಿ ಇರೋರಿಗೆ ಕೇಳುವಂತೆ ಹಾಡುತ್ತಾ ಹೋಗ್ತಾರೆ ಬಾಗಿಲು ಹಾಕಿದ ಮನೆಗಳಿಗೆ ಹೆಚ್ಚಾಗಿ ಭೇಟಿ ನೀಡುವ ಈ ತಂಡದ ಸದಸ್ಯರು ಹಾಡಿನ ಮೂಲಕವೇ ಬಾಗಿಲು ತೆಗೆಸಿ ತಮ್ಮ ದೀಪವನ್ನು ಅವರ ಮನೆಯ ದೀಪಕ್ಕೆ ಹತ್ತಿಸಿ ದವಸ ಧಾನ್ಯ ಕಾಣಿಕೆ ಹಾಗೂ ಹಬ್ಬದ ತಿನಿಸನ್ನು ಪಡೆದು ಮತ್ತೊಂದು ಮನೆಗೆ ಸಾಗುತ್ತಾರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಾಗರ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಭಾಗದಲ್ಲಿ ಇದಕ್ಕೆ ವಿಶೇಷ ಆದ್ಯತೆ ಇದೆ ಅಂದ ಹಾಗೆ ಅಂಟಿಗೆ ಪಿಂಟಿಗೆ ಎಂದರೆ ಅದೊಂದು ಗೀತ ಸಂಪ್ರದಾಯ ಮೂರು ರಾತ್ರಿಗಳು ಈ ತಂಡಕ್ಕೆ ತುಂಬು ಕೆಲಸ ಇರುತ್ತೆ ಗ್ರಾಮ ದೇವತೆಯ ಗುಡಿಯಿಂದ ಹೊತ್ತಿಸಿಕೊಂಡು ಬಂದ ಜ್ಯೋತಿಯಲ್ಲಿ ಪ್ರತಿ ಮನೆಯ ಸೊಡರುಗಳನ್ನು ಬೆಳಗಿಸಿ ಶುಭ ಕೋರಿ ತೆರಳುತ್ತೆ ದೂರ ದೂರದ ಒಂಟಿ ಮನೆಗಳಿಗೆ ಈ ತಂಡ ಬರುತ್ತೆ ಅಂತ ಮುನ್ಸೂಚನೆ ನೀಡಲು ದೂರದಿಂದಲೇ ದೀಪ್ ದೀಪ್ ದೀಪೋಳ್ಗೆ ಅಂತ ಕೂಗೋದು ವಿಶೇಷವಾಗಿದೆ ಹಬ್ಬಗಳಂದು ಅಂಟಿಗೆ ಪಿಂಟಿಗೆಯ ಆಗಮನಕ್ಕಾಗಿ ಪ್ರತಿ ಮನೆಯವರು ಕಾತರದಿಂದ ಕಾಯ್ತಾ ಇರ್ತಾರೆ ಜ್ಯೋತಿಗೆ ಎಣ್ಣೆ ಎರೆದು ಮನೆಯ ಸೊಡರನ್ನು ಹೊತ್ತಿಸಿಕೊಂಡು ತಂಡಕ್ಕೆ ಧನ ಧಾನ್ಯ ನೀಡಿ ಸಂತಸದಿಂದ ಬೀಳ್ಕೊಡುತ್ತಾರೆ ದೀಪಾವಳಿ ಹಬ್ಬದಲ್ಲಿ ಇದನ್ನ ರೈತಾಪಿ ವರ್ಗದ ಯುವಕರು ಆಚರಿಸುತ್ತಾರೆ ಹಬ್ಬದ 9 ದಿನಗಳ ಕಾಲ ಸಂಜೆ ಸಮಯದಲ್ಲಿ ದೇವಸ್ಥಾನದಲ್ಲಿ ಅಂಟಿಗೆ ಪಿಂಟಿಗೆ ಪದ ಹೇಳುವ ತಂಡದವರು ಊರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ ನಂತರ ತಾವು ತಂದಿದ್ದ ದೀಪಗಳಿಗೆ ಜ್ಯೋತಿ ಹಚ್ಚಿಕೊಂಡು ಹಾಡು ಹೇಳುತ್ತಾ ಮನೆ ಮನೆಗೆ ತೆರಳುತ್ತಾರೆ ಅಂಟಿಗೆ ಪಿಂಟಿಗೆ ತಂಡ ಹಳ್ಳಿಯ ಮನೆಗಳಿಗೆ ಭೇಟಿ ನೀಡಿದ ಸಮಯದಲ್ಲಿ ಮನೆಯಲ್ಲಿ ಸ್ತ್ರೀಯರ ತಂಡ ತಂದಿದ್ದ ದೀಪದಿಂದ ಮನೆಯ ದೀಪವನ್ನು ಹಚ್ಚಿಸಿಕೊಂಡು ದೇವರ ಕೋಣೆಯಲ್ಲಿ ಇಡುತ್ತಾರೆ ಆ ಜ್ಯೋತಿ ಮರುದಿನ ಬೆಳಗಿನವರೆಗೂ ನಂದಬಾರದು ಎಂಬ ಜನಪದ ನಂಬಿಕೆ ನಿಯಮ ಈ ಭಾಗದಲ್ಲಿದೆ ಜ್ಯೋತಿ ನಂದಿದಲ್ಲಿ ಆ ಮನೆಗೆ ಕೆಡುಕು ಉಂಟಾಗುತ್ತೆ ಎಂಬ ನಂಬಿಕೆ ಮಲೆನಾಡು ಭಾಗದ ಜನರಲ್ಲಿದೆ ಇದೆ
ಇನ್ನೊಂದು ವಿಶೇಷತೆ ಎಂದರೆ ಮೊದಲೆಲ್ಲ ಅಂಟಿಗೆ ತುಂಟಿಗೆಯಿಂದ ಸಂಗ್ರಹವಾಗಿದ್ದ ಹಣವನ್ನ ಆ ತಂಡ ದೇವಸ್ಥಾನದ ಅಭಿವೃದ್ಧಿಗಾಗಿ ನೀಡ್ತಾ ಇದ್ರು ಇತ್ತೀಚೆಗೆ ಸಾಮಾಜಿಕ ಚಟುವಟಿಕೆಗಳಿಗಾಗಿಯೇ ಅಂಟಿಗೆ ಪಿಂಟಿಗೆ ಹಾಡುವ ಕಲಾವಿದರು ಇದ್ದಾರೆ ತಾವು ಸಂಗ್ರಹಿಸಿದ ಹಣವನ್ನು ಶಾಲೆಯ ಅಭಿವೃದ್ಧಿಗೋ ರಸ್ತೆಯ ಅಭಿವೃದ್ಧಿಗೋ ಇನ್ಯಾವುದೋ ಸಾಮಾಜಿಕ ಚಟುವಟಿಕೆಗಳಿಗೆ ವಿನಿಯೋಗಿಸುತ್ತಿದ್ದಾರೆ ಒಟ್ಟಾರೆ ಅಂಟಿಗೆ ಪಿಂಟಿಗೆ ಎಂಬ ಜಾನಪದ ಕಲೆ ಸಾಮಾಜಿಕ ಚಟುವಟಿಕೆಗೂ ಬಳಕೆಯಾಗುತ್ತಿರುವುದು ನಿಜಕ್ಕೂ ಸ್ವಾಗತಾರ್ಹ